ಅಣ್ಣ ನಿಜವಾಗ್ಲೂ ಅವರು ಇರೋ ತನಕ ಏನು ಅಂತ ಅವ್ರ ವ್ಯಾಲ್ಯೂ ಗೊತ್ತಾಗಿರಲಿಲ್ಲ ಇರೋ ಹೋದ್ಮೇಲೆ ಮಾತ್ರ ಅವ್ರ ವ್ಯಾಲ್ಯೂ ತುಂಬ ಗೊತ್ತಾಯ್ತು ಏನೋ ಅನ್ಕೊಂಡಿದ್ದೆ ಅದು ಇಷ್ಟು ಒಳ್ಳೆ ವ್ಯಕ್ತಿ ಅಂತ ಇವಾಗಲೇ ಗೊತ್ತಾಗ್ತಿರೋದು ನಿಜವಾಗ್ಲೂ ಇವತ್ತೇ ಗೊತ್ತಾಗ್ತಿರೋದು ಅವ್ರ ವ್ಯಾಲ್ಯೂ ಏನಂತ ಇಷ್ಟು ಜನ ಬಂದಿದ್ದಾರೆ ಅಂದರೆ ಅವ್ರ ಮೂವಿ ನೋಡೋಕ್ಕಲ್ಲ ಅವ್ರ ಮೇಲಿರೋ ವ್ಯಕ್ತಿತ್ವ ಕ್ಯಾರೆಕ್ಟರ್ ನೋಡೋಕ್ಕೋಸ್ಕರ ಬಂದಿರೋದು ಮುಂದಕ್ಕೆ ಇನ್ನು ಮುಂದೆ ಯಾವ ಫಿಲ್ಮ್ ಬರುತ್ತೆ ಎಲ್ಲ ಗೊತ್ತಿಲ್ಲ ಈ ಫಿಲ್ಮ್ ಮಾತ್ರ ಸಕ್ಕತ್ತಾಗಿ ಓಡುತ್ತೆ ಸಾಧ್ಯ ಇಲ್ಲ ಬಟ್ ಇವರು ನೆಕ್ಸ್ಟ್ ಫಿಲ್ಮ್ ಮಾಡಕ್ಕೆ ಇಲ್ಲ ಅಂತ ಜನಗಳು ಸಲ ಇನ್ನು 40 ವರ್ಷ ಇದೆ ತರ ಮೂವಿ ಓಡತ್ತೆ ತುಂಬಾ ಜನ ಅಂತ ಅಲ್ಲೋದಂತ ಜಾಸ್ತಿ ಇದ್ದಾರೆ ಫಿಲ್ಮ್ ನೋಡ್ತಾರಲ್ಲ ಬಟ್ ಅಲ್ಲೋದ್ರ ಜನ ಜಾಸ್ತಿ ಇದ್ದಾರೆ ಅಂತ ಯಾರು ಬರೋದು ಸಾಧ್ಯ ಇಲ್ಲ ಅದು ಮಾತ್ರ ಅಪ್ಪು ಯಾವತ್ತಿದ್ರು ಅಪ್ಪುನೇ ದೇವರು ಯಾವತ್ತಿದ್ರು ದೇವರುನೇ ಅಪ್ಪು ಇಸ್ ಅಪ್ಪು ಆಲ್ವೇಸ್ ಹಿಂದೆ ಬರಕ ಆಗಲ್ಲ ಮುಂದೆ ಬರಕ ಆಗಲ್ಲ ಯಾರು ಅಪ್ಪ ನನಗೆ ಏನ್ ಸರ್ ಸರ್ ಅಪ್ಪು ಅಪ್ಪುನೇ ಸರ್ ಯಾಕೆಂದ್ರೆ ಅವರು ಮಾಡಿರೋ ದಾನ ಆತರ ಇಂಡಿಯಾದಲ್ಲಿ ಸೂಪರ್ ಸ್ಟಾರ್ ಈಸ್ ಓನ್ಲಿ ಒನ್ ಮ್ಯಾನ್ ಪವರ್ ಸ್ಟಾರ್ ಸರ್ ಪವರ್ ಸ್ಟಾರ್ ಪವರ್ ಸ್ಟಾರ್ ಪುನೀತ್ ಅಣ್ಣನಿಗೆ ಹೇಳ್ತಿ ಬಿಡಿ ಕ್ಯಾಪ್ಚರ್ ಮಾಡಿ ಇಂಡಿಯಾದಲ್ಲಿ ಒನ್ ಆಫ್ ದ ಓನ್ಲಿ ಒನ್ ಪರ್ಸನ್ ಹೂ ಇಸ್ ಸೂಪರ್ ಸ್ಟಾರ್ ಇಟ್ ಈಸ್ ಓನ್ಲಿ ಪವರ್ ಸ್ಟಾರ್ ಸರ್ ಮೂವಿ ಬಹಳ ಅತ್ಯದ್ಭುತ ಆಗಿದೆ ತುಂಬಾ ಚೆನ್ನಾಗಿದೆ ಜೊತೆಗೆ ಒಂದು ಪಯಣ ಯಾವುದೇ ಇದು ಇತಿಹಾಸ ಸೃಷ್ಟಿಯಲ್ಲಿ ಸಂದೇಹವೇ ಇಲ್ಲ ಅಲ್ಲೇ ಅತ್ಯದ್ಭುತ ಚಲನಚಿತ್ರ ಜೊತೆಗೆ ಪ್ರತಿಯೊಬ್ಬರು ಮನೆ ಮಂದಿಯೆಲ್ಲ ನೋಡಬಹುದಂತ ಚಿತ್ರ ಇದಾಗಿದೆ ಉತ್ತಮ ಸಂದೇಶ ಇನ್ನು ಪುನೀತ್ ರಾಜಕುಮಾರ್ ಅವರು ಒಂದು 10 ವರ್ಷ ಇನ್ನೂ ಬದುಕಿದ್ರೆ ಅದು ನಿಜವಾಗಲೂ ಕೂಡ ಬಹಳ ಮಾದರಿ ಆಗಿರ್ತಿತ್ತು ಅಲ್ಲ ಒಂದ್ ಹೇಳ್ತೀನಿ ಒಂದ್ ಹೇಳ್ತೀನಿ ಒಂದ್ ಹೇಳ್ತೀನಿ ಏನಂದ್ರೆ ಯಾರಾದ್ರೂ ಒಬ್ಬ ಮನುಷ್ಯನಿಗೆ ಸೆಲೆಬ್ರೇಟ್ ಮಾಡಿರೋ ತರ ಈ ತರ ಸೆಲೆಬ್ರೇಟ್ ಯಾರಾದ್ರೂ ಮಾಡಿದಾರ ಯಾರು ಸರ್ ಏನಕ್ಕೆ ವೈ ವೈ ಇಲ್ಲ ಸರ್ ಈ ತರ ಸೆಲೆಬ್ರೇಟ್ ಮಾಡಬೇಕಂದ್ರೆ ಏನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಸೂಪರ್ 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 ಮೂವಿ ಸರ್ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಶಿವಣ್ಣನ ವಾಯ್ಸ್ ಚೆನ್ನಾಗಿದೆ ರಾಘವಣ್ಣವರು ಮೂರು ಜನನ ಒಟ್ಟಿಗೆ ನೋಡಬೇಕಾಯಿತು ಬಟ್ ಅಲ್ಲಲ್ಲೇ ತೋರಿಸಿದ್ದಾರೆ ಕನ್ನಡ ಇಂಡಸ್ಟ್ರೀಲಿ ತುಂಬ 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 ಇಷ್ಟ ಆಗಿದೆ ಸರ್ ಬದಲಾವಣೆ ಅನ್ನೋದು ಮನಸ್ಸಲ್ಲಿ ಅನ್ಕೊಂಡ್ರೆ ಕಾಣುತ್ತೆ ಬಟ್ ಮನಸ್ಸಲ್ಲಿ ಇರೋದ್ರಿಂದ ಯಾವುದೂ ಬದಲಾವಣೆ ಇಲ್ಲ ಅನ್ಕೋತೀನಿ ಸರ್ ಕನ್ನಡ ಇಂಡಸ್ಟ್ರಿಯಲ್ಗೆ ಎಲ್ಲರೂ ಅಷ್ಟೇ ಇವತ್ತು ಇನ್ನೂ ಯಾರ್ಯಾರು ಇದ್ದಾರೆ ದರ್ಶನ್ ಆಗಲಿ ಸುದೀಪ್ ಆಗಲಿ ಯಶ್ ಆಗಲಿ ಮುಂದೆ ಯಾರ್ಯಾರು ಒಳ್ಳೆ ಸಿನಿಮಾ ಕೊಟ್ಟು ಇವ್ರು ಏನು ಮಾಡಿದರೆ ಅದನ್ನು ನೆಡ್ಕೊಂಡು ಹೋದ್ರೆ ಸಾಕು ಅನಿಸುತ್ತೆ ಸರ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಎಕ್ಸಿಲೆಂಟ್ ಆಗಿದೆ ಸರ್ ಸೂಪರ್ ಅಪ್ಪು ಮಾಮ ಸೂಪರ್ ಅಪ್ಪು ಮಾಮ 10 ಸಲ ಆದರೂ ನೋಡ್ತೀವಿ ಸೂಪರ್ ನಮ್ಮ ಬಾಸ್ಕೆ ಹೊಸ ಅಪ್ಪು ಫಿಲಮ್ ರಿಲೀಸ್ ಮಾಡಬೇಕು ನೆಕ್ಸ್ಟ್ ವರ್ಷ